ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ತೇಜು ಲಾಕ್ಸ್ ಇನ್ ಕನ್ನಡ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ಲಾಕ್ಸಲ್ಲಿ ಜಲನೀತಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಕ್ಸ್ಪೆಷಲಿ ಏನು ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಏನು ಈ COVID-19 ಒಂದು ಪ್ರೆಗ್ನೆಂಟ್ ಲೇಡೀಸ್ಗಳನ್ನೂ ಕೂಡ ಬಿಡ್ತಿಲ್ಲ. ಸೊ ಆದ್ರಿಂದ ಇದರಿಂದ ಮುಂಜಾಗ್ರತೆ ಕ್ರಮ ಯಾವ ಥರ ಕೈಗೊಳ್ಳೋದು ಅಂತ ಹೇಳ್ತಾ ಇರ್ತೀನಿ. ಏನು ಈ ಕೋವಿಡ್ ವೈರಸ್ ಮೇಲೆ ಕ್ರೌನ್ ಲೈಕ್ ಸ್ಟ್ರಕ್ಚರ್, ಅಂದರೆ ಒಂದು ಕಿರೀಟದ ಆಕಾರದ ಒಂದು ಆಕಾರ ಇರುತ್ತೆ. ಈ ಕ್ರೌನ್ ಲೈಕ್ ಸ್ಟ್ರಕ್ಚರಿಂದ ನಮ್ಮ ಶ್ವಾಸಕೋಶಕ್ಕೆ ಅಟ್ರಾಕ್ಟಿವ್ ಕಂಫರ್ಟಬಲ್ ಪ್ಲೇಸ್ ಅಂದರೆ ಅದು ಲಂಗ್ಸ್, ಅಂದರೆ ಹ್ಯೂಮನ್ ಲಂಗ್ಸೇ ಆಗಿರುತ್ತೆ. ಲಂಗ್ಸ್ಗೆ ಹೋಗದಂತೆ ತಡೆಯೋದು ಅಂದರೆ ಈ ಜಲನೀತಿ. ಅಂದರೆ ಯಾವ ಕೋವಿಡ್ ವೈರಸ್ ತಲುಪುವ ಮಾರ್ಗ ಅಂದರೆ ಅದು ನಮ್ಮ ಗಂಟಲು ಮತ್ತು ನಮ್ಮ ಮೂಗು. ಆ ಮೂಗಿನ ಮಾರ್ಗವನ್ನೇ ನಾವು ಸ್ವಚ್ಛ ಮಾಡ್ಕೊಂಡು ಹೋದರೆ ಯಾವುದೇ ಒಂದು ಕೋವಿಡ್ ವೈರಸ್ ಕೂಡ ನಮ್ಮ ಮಾನವನ ಶ್ವಾಸಕೋಶಕ್ಕೆ ತಲುಪಲು ಸಾಧ್ಯ ಇಲ್ಲ. ಸೊ ಆದ್ದರಿಂದ ಗಾಗಲ್ಸ್ ಮಾಡಿ ನಮ್ಮ ಗಂಟಲು ಯಾವ ಥರ ಸ್ವಚ್ಛ ಮಾಡ್ಕೋತೀವೋ ಅದೇ ಥರನೇ ಜಲನೀತಿಯ ಮೂಲಕ ನಮ್ಮ ಮೂಗನ್ನು ಸ್ವಚ್ಛ ಮಾಡ್ಕೊಂಡು ಹೋಗಬೇಕು. ಇದರಿಂದಾಗಿ ಕೋವಿಡ್ ವೈರಸ್ ಲಂಗ್ಸ್ಗೆ ಹೋಗಿದರೆ ಜಲನೀತಿ ಮಾಡುವ ಕ್ರಮ ಹಾಗೂ ವಿಧಾನವನ್ನು ತಿಳಿಸ್ತಾ ಹೋಗ್ತೀನಿ. ಒಂದು ಪ್ರೆಗ್ನೆಂಟ್ ವುಮ್ಯಾನ್ ಯಾವ ಥರ ಜಲನೀತಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಮಗೆ ಜಲನೀತಿ ಮಾಡಬೇಕಾದ್ರೆ ನಮಗೆ ಬೇಕಾಗುವ ಸಾಮಗ್ರಿಗಳು ಬಂದು ನೇತಿ ಬಾಟಲ್. ಇದು ಆನ್ಲೈನ್ ಕೂಡ ಲಭ್ಯ ಇರುತ್ತೆ, ಆನ್ಲೈನಲ್ಲಿ ತೊಗೋಬೋದು. ಹಾಗೆ ನೇತಿ ಬಾಟಲ್ನ ನಾವು ತೊಗೊಂಡು ಒಂದು ಪಿಂಚ್ ಆಫ್ ಸಾಲ್ಟ್ ತೊಗೋಬೇಕು ಮತ್ತು ಉಗುರು ಬೆಚ್ಚನೆಯ ನೀರು ತೊಗೋಬೇಕು. ಫಸ್ಟ್ ನಾವು ನೇತಿ ಬಾಟಲ್ನ ಕ್ಲೀನ್ ಅಪ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನ್ ಅದೇ ಥರನೇ ಫ್ಲೋ ಮಾಡ್ಕೋಬೇಕಾಗುತ್ತೆ. ಕ್ಲೀನ್ ಆಗಿರುತ್ತೆ ಇವಾಗ. ಓಕೆ, ಇವಾಗ ಏನು ನಾವು ಒಂದು ಅರ್ಧ ಲೀಟ್ರ್ ನೀರಿಗೆ ಒಂದು ಸ್ಪೂನಷ್ಟು ಅಳತೆಯಾಗಿ ತೊಗೊಂಡ್ರೆ ಒಂದು ಗ್ಲಾಸ್ ನೀರಿಗೆ ನಾವು ಪಿಂಚ್ ಆಫ್ ಸಾಲ್ಟ್ ಅಷ್ಟೇ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮೂಗು ಉರಿ ಬರೋ ಚಾನ್ಸಸ್ ತುಂಬ ಇರುತ್ತೆ. ಇನ್ನು ಸಾಲ್ಟ್ ಯೂಸ್ ಮಾಡುವ ಉದ್ದೇಶ ಏನು ಅಂದರೆ ಇದರಲ್ಲಿ ಇದೇನು ಬ್ಲಡ್ ಟೇಸ್ಟಿ ಸಾಲ್ಟ್ ಟೇಸ್ಟ್ ಇರೋದ್ರಿಂದ ಬೇಗನೆ ಫ್ಲೋ ಆಗಲಿ ಅಂತ ಒಂದು ಕಾರಣ. ಆದರೆ ಇನ್ನೊಂದು ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಬೇಗನೆ ಕ್ಲೀನಪ್ ಆಗಲಿ ಅಂತ ಹೇಳಿ ನೀರು ಯೂಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ತಲೆನೋವು ಆಗಲಿ ಮತ್ತು ನೆಗಡಿ ಆಗಲಿ ಬರಲ್ಲ. ಸೊ ಆದ್ದರಿಂದ ಜಲನೀತಿ ಮಾಡಬೇಕಾದ್ರೆ ಕ್ರಮಬದ್ಧವಾಗಿ ಉಗುರು ಬೆಚ್ಚನೆಯ ನೀರು ಬಿಸಿ ನೀರೇ ಯೂಸ್ ಮಾಡಬೇಕು. ಮಾಡ್ಕೋಬೇಕಾಗುತ್ತೆ, ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ ಒಂದು ಮ್ಯಾಕ್ಸಿಮಮ್ ಡಿಗ್ರಿನಲ್ಲೇ ನಾವು ಬೆಂಡ್ ಮಾಡಬೇಕಾಗುತ್ತೆ. ತುಂಬ ಒತ್ತಡ ಏನು ಹಾಕೋದು ಬೇಡ, ಅದು ಫ್ಲೋ ಆಗುತ್ತೆ. ಮತ್ತು ಪಾಪುಗೆ ಎಲ್ಲಿ ನೀರು ಹೋಗುತ್ತೋ ಮತ್ತು ತಲೆ ಹಿಡ್ಕೊಳುತ್ತೋ ಅನ್ನೋ ಭಾವನೆ ಯೋಚನೆ ನಿಮಗೆ ಬೇಡ. ಅಲ್ಲಿವರೆಗೂ ಏನೂ ಹೋಗಲ್ಲ, ಜಸ್ಟ್ ಮೂಗಿಂದ ಮೂಗು ಫ್ಲೋ ಆಗುತ್ತೆ ಅಷ್ಟೇ. ಇದು ಮಾಡಿದ ನಂತರ ಮತ್ತೊಂದು ಕಡೆ ಮತ್ತೊಂದು ಸೈಡಲ್ಲಿ ಮಾಡಲೇಬೇಕಾಗುತ್ತೆ. ಇನ್ನೊಂದು ಇದು ಮಾಡಿದ ನಂತರ ಏನು ಅಂದರೆ ನೀರನ್ನ ಹೊರ ಹಾಕೋದು ಹೇಗೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಫಸ್ಟು ನಿಧಾನವಾಗಿ ಉಸಿರು ತೊಗೊಂಡು ಕಪಾಲಭಾತಿ ಥರನೇ ಜಸ್ಟು ನೀರನ್ನ ಕಿಣ್ವಗಳಲ್ಲಿ ಸೇರ್ಕೊಂಡಿರೋ ನೀರನ್ನ ಹೊರ ಹಾಕಬೇಕು ಇಷ್ಟೇ. ಜಲನೀತಿನ ಪ್ರೆಗ್ನೆಂಟ್ ವುಮನ್ ಅಲ್ಲದಲೇ ಪ್ರತಿಯೊಬ್ಬರು ಕೂಡ ಮಾಡ್ತಾ ಹೋಗ್ಬೋದು. ಆದರೆ ಏನು ಒಂದು ಸೈನಸ್ ಪ್ರಾಬ್ಲಮ್ ಇರೋರು ಮಾಡಬಾರ್ದು ಮತ್ತು ಆಪ್ರೇಷನ್ ಆಗಿರೋರು ಮಾಡೋಕ್ಕೆ ಹೋಗ್ಬಾರ್ದು. ಅಷ್ಟು ಬಿಟ್ಟರೆ ಇನ್ನೆಲ್ಲರೂ ಎಲ್ಲರೂ ಕೂಡ ಮಾಡ್ಬೋದಾಗಿದೆ. ನೀನು ತಪ್ಪುಗಳು ಮಾಡಬಾರ್ದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟು ಸ್ಟ್ರೈಟಾಗಿ ನಿಂತ್ಕೊಂಡು ಬ್ಯಾಕ್ ಬೆಂಡ್ ಮಾಡಿ ಫುಲ್ಲು ಹತ್ರ ಮಾಡೋಕ್ಕೆ ಹೋಗ್ಬಾರ್ದು. ಇನ್ನೊಂದೇನು ಅಂದರೆ ಫುಲ್ಲು 90 ಡಿಗ್ರಿ ಬಿಟ್ಟು 40-60 ಡಿಗ್ರಿ ಮಾಡೋ ಬೆಂಡ್ ಮಾಡಬಾರ್ದು. ಇನ್ನೊಂದು ಚೆನ್ನಾಗಿ ಫ್ಲೋ ಆಗಲಿ ಅಂತ ಕೈ ಎತ್ತಿ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ತುಂಬಾ ಹೆಡವಟ್ಟು ಆಗ್ತಾ ಉಂಟು. ಅಷ್ಟು ಇಂಪಾರ್ಟೆಂಟ್ ಆಗಿರೋದು ಹಾಗೆ ಒಳ ಸೇರಿರೋ ನೀರನ್ನ ಆಚೆ ತೆಗೆದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಫಸ್ಟು ನಾವು ಸ್ಟ್ರೈಟ್ ಬೆಂಡ್ ಮಾಡಿ ನಂತರ ಸ್ಟ್ರೈಟಾಗಿ ಮಾಡಿ ನಂತರ ಲೆಫ್ಟ್ ತಿರುಕೊಂಡು ಇದೇ ಥರನೇ ಇದೇ ಕ್ರಮಬದ್ಧವಾಗಿ ಆಚೆ ತೆಗಿಬೇಕಾಗುತ್ತೆ. ನಂತರ ರೈಟ್ ತಿರುಕೊಂಡು ಕೂಡ ಇದೇ ಕ್ರಮಬದ್ಧವಾಗಿ ಆಚೆ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ತಲೆನೋವು ಬರುವ ಸಾಧ್ಯತೆ ತುಂಬ ಇರುತ್ತೆ. ನಂತರ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಲೆ ಬಿಸಿಲು ಮಾಡಿದ್ರೆ ತಲೆನೋವು ಏನೂ ಬರಲ್ಲ. ಥ್ಯಾಂಕ್ ಯು ಸೋ ಮಚ್.